आगामी निवडणुकीत एमआयएम पक्ष देशभरात निवडणूक लढवत आहे, त्यामुळे तळागाळातून पक्ष मजबूत करण्यासाठी नवे चेहरे आणले जात असल्याचे कर्नाटक राज्य एमआयएम पक्ष सचिव लतीफ खान पठाण यांनी सांगितले आहे. बेळगाव जिल्हाध्यक्षपदी मोहम्मद जैन दोनी, चिकोडी जिल्हाध्यक्षपदी सय्यद जाकीर हुसेन कादरी यांची नियुक्ती करण्यात आल्याचे त्यांनी पत्रकार परिषदेत सांगितले आहे. बेळगावात देखील अद्याप एमआयएम पक्ष आहे. एमआयएम पक्षाकडून निवडणूक लढवलेले साहिद खान पठाण 18 प्रभागाचे उमेदवार म्हणून विजयी झाले आहेत. अशा प्रकारे राज्य आणि देशभरात एमआयएम पक्षाच्या उभारणीसाठी तरुणांनी हातमिळवणी करावी, समाजाच्या विकासासाठी एमआयएम पक्ष असल्याचे यावेळी ते म्हणाले. पत्रकर्त माध्यमांचे स्वागत बयसुत्ता. इवत्तिन दिवस ऑल इंडिया मजलिस इत्तेहादुल मुस्लिमीन एआईएमआईएम ಪಕ್ಷದ ವತಿಯಿಂದ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರ ಸ್ಥಾನ ತೆರವಾಗಿತ್ತು. ಆ ಸ್ಥಾನವನ್ನು ನಾನು ಮೊದಲು ಅದನ್ನು ನಿರ್ವಹಿಸುತ್ತಿದ್ದೆ. ಈಗ ಕರ್ನಾಟಕ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿರುವುದರಿಂದ ಈ ಸ್ಥಾನಕ್ಕೆ ನಮ್ಮ ಮಸೂದ್ ಆಲಂ ಸನದಿಯವರನ್ನು ಅಧ್ಯಕ್ಷ ಸ್ಥಾನದಲ್ಲಿ ನಮ್ಮ ಬ್ಯಾರಿಸ್ಟರ್ ಸುಬ್ದಿನ್ ಅವರು ನೇಮಕ ಮಾಡಿದ್ದಾರೆ. ಅದರ ಹಾಗೆಯೇ ಸಿಟಿ ಪ್ರೆಸಿಡೆಂಟ್ ಮೊಹಮ್ಮದ್ ಜೈನ್ ಡೋನಿ ಅವರನ್ನು ಬೆಳಗಾವಿ ಸಿಟಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆ ಬಹಳ ದೊಡ್ಡದಾಗಿರೋದ್ರಿಂದ ಕಾರ್ಯನಿರ್ವಹಿಸಲಿಕ್ಕೆ ಪಾರ್ಲಿಮೆಂಟರಿ ಒಂದು ಅಂದರೆ ಚಿಕ್ಕೋಡಿ ಕಾನ್ಸ್ಟಿಟ್ಯೂಷನ್ಲಿ ಕೆಲಸ ಮಾಡಲಿಕ್ಕೆ ಸಯ್ಯದ್ ಜಾಕೀರ್ ಹುಸೇನ್ ಕಾದ್ರಿಯವರನ್ನು ಚಿಕ್ಕೋಡಿ ಕಾನ್ಸ್ಟಿಟ್ಯೂಷನ್ ಡಿಸ್ಟಿಕ್ ಅವರ ಇನ್ಚಾರ್ಜ್ ಆಗಿ ಅವರನ್ನು ನೇಮಕ ಮಾಡಲಾಗಿದೆ. ಇದು ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಆದ ಬ್ಯಾರಿಸ್ಟರ್ ಅಸದುದ್ದೀನ್ ಓವೈಸಿ ಸಾಹೇಬರು ಇದನ್ನು ಆದೇಶಿಸಿ ನಮ್ಮ ಸಯ್ಯದ್ ಪಾಷಾ ಖಾದ್ರಿ ಜನರಲ್ ಸೆಕ್ರೆಟರಿ ಅವರು ಎಮ್ ಎಲ್ ಎ ಯಾಕುಪುರ ಕಾನ್ಸ್ಟಿಟ್ಯೂಸಿ ತೆಲಂಗಾಣ ಅವರು ಇದನ್ನು ಆದೇಶವನ್ನು ಹೊರಡಿಸಿದ್ದಾರೆ. ಈ ನಮ್ಮ ಪಕ್ಷದ ಸಂಘಟನೆ ಮಾಡುವ ಉದ್ದೇಶದಿಂದ ಹಾಗೂ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಬ್ಯಾರಿಸ್ಟರ್ ಅಸದುದ್ದೀನ್ ಅವರ ಮಾರ್ಗದರ್ಶನದಲ್ಲಿ ಗ್ರಾಮ ಪಂಚಾಯತ್ನಿಂದ ಹಿಡಿದು ಪಾರ್ಲಿಮೆಂಟ್ರಿವರೆಗೆ ಇಲೆಕ್ಷನ್ ಮಾಡುವ ನಿಟ್ಟಿನಲ್ಲಿ ನಮ್ಮ ಕೇಡರ್ ಮತ್ತು ಕೇಡರನ್ನು ಸಂಘಟಿಸಿ ನಮ್ಮ ಇಡೀ ರಾಜ್ಯದಲ್ಲಿ ಕೆಲಸ ಮಾಡುವ ಆದೇಶವನ್ನು ಕೊಟ್ಟಿದ್ದಾರೆ. ಅದರ ಹಾಗೆ ಬೆಳಗಾವಿ ಡಿಸ್ಟ್ರಿಕ್ಟ್ನಲ್ಲಿಯೂ ಸಹ ಮುಂಬರುವ ಯಾವುದೇ ಚುನಾವಣೆ ಇರ್ಬೋದು, ಅದು ಗ್ರಾಮ ಪಂಚಾಯತ್ ಚುನಾವಣೆ ಆಗಿರ್ಬೋದು ಅಥವಾ ಎಮ್ ಎಲ್ ಎ ಚುನಾವಣೆ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿರ್ಬೋದು ಅಥವಾ ಪಾರ್ಲಿಮೆಂಟ್ ಚುನಾವಣೆ ಆಗಿರ್ಬೋದು, ಇವೆಲ್ಲವನ್ನು ಎದುರಿಸಲಿಕ್ಕೆ ನಾವು ಸಜ್ಜರಾಗಬೇಕು ಅನ್ನುವಂಥ ಮಾತನ್ನು ಈಗಾಗಲೇ ಹೇಳಿದ್ದಾರೆ. ಅದೇ ಸಂದೇಶವನ್ನು ನಾನು ನಮ್ಮ ಜಿಲ್ಲೆಯ ನೂತನವಾಗಿ ನೇಮಕ ಆದಂಥ ಪದಾಧಿಕಾರಿಗಳಿಗೆ ಅಧ್ಯಕ್ಷರುಗಳಿಗೆ ನಾನು ಅವರಿಗೆ ಆಹ್ವಾನಿಸುತ್ತಿದ್ದೇನೆ. ಯಾವಳಿ ಲತೀಫ್ ಖಾನ್ ಪಠಾಣ್, ಉಮ್ರಾಮ್ ಪಿರ್ಜಾದೆ, ಫಿರೋಜ್ ಪಠಾಣ್ ಆದಿ ಉಪಸ್ಥಿತ ಹೋದೆ. ವಿಶ್ವನಾಥ್ ದೇಸಾಯಿ, ಕೆಎನ್ಎನ್ ಸಿಟಿ ನ್ಯೂಸ್, ಬೆಳಗಾವಿ.